ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಕಣ್ಣಲ್ಲೆಲ್ಲ ನೀರ್ ಬರುತ್ತೆ, ಬೇಕಾದ್ರೆ ಸಿಪ್ಪೆ ಮಾತ್ರ ಸುಲ್ಕೊಡ್ತಾ. ಅಯ್ಯೋ, ಅದನ್ನ ಎಷ್ಟಲ್ಲ ಹೇಳ್ತೀಯಾ, ನಾನು ಅದನ್ನೇ ತಾನೇ ಮಾಡ್ತಿದ್ದೀನಿ. ಏನು, ಇಬ್ರು ಸೊಸೆಂದೇನ್ ಸೇರ್ಕೊಂಡು ನಳಪಾಕ ಮಾಡ್ತಿದ್ದೀರಾ? ಅಯ್ಯೋ, ಅವೆಲ್ಲ ಏನಿಲ್ಲ ಅಜ್ಜಿ, ಫಾಸ್ಟ್ ಅಂಡ್ ಫೈನ್ ಫಿಗರ್ ರೈಸ್ ಅಲಿಯಾಸ್ ಚಿತ್ರಾನ್ನ. ಅಕ್ಕ ಬೇಗ ಬೇಗ ಮಾಡಿ, ನಂಗೆ ಹಶು ಆಗ್ತದೆ, ನಂಗೆ ತಿನ್ಬೇಕನ್ಸ್ತದೆ. ಹಶು ಆದಾಗ್ಲೇ ತಿನ್ಬಿಡ್ಬೇಕು. ತಿನ್ಬಿಡ್ಬೇಕಂತೆ? ನೀನ್ ಯಾವಾಗ್ಲೂ ತಿನ್ನೋದ್ರ ಬಗ್ಗೆ ನನ್ನ ಯೋಚನೆ, ಬೇರೆ ಯಾವ ಕೆಲ್ಸದಲ್ಲೂ ನಿನ್ ಜವಾಬ್ದಾರಿನೇ ಇಲ್ವಾ? ಹಾ, ಜವಾಬ್ದಾರಿನ ನನಗ ಏನಜ್ಜಿ? ನೋಡ್ ಸೇವಂತಿ, ಏನು ಅಂತ ಕೇಳ್ತಾ ಇದ್ದಾಳೆ. ಅಲ್ಲ ಕಣೆ, ಅಷ್ಟೊಂದೆಲ್ಲ ಹೋರಾಟ ಮಾಡಿ ನಾಗರತಾಳಿನ ಪಡ್ಕೊಂಡಿದ್ಯಾ? ಹೌದು, ನಾಗರತಾಳಿ ಸಿಕ್ಕದ್ಮೇಲೆ ಏನ್ ಮಾಡ್ಬೇಕು? ಪೂಜೆ ಮಾಡ್ಬೇಕು ತಾನೆ? ಅಯ್ಯೋ ಹೌದಲ್ವಾ ಅಜ್ಜಿ, ಅಕ್ಕ ಚಿತ್ರಾನ್ನ ಮಾಡ್ತಿದ್ದಾರೆ, ನಾನು ಹೆಲ್ಪ್ ಮಾಡ್ಬಿಟ್ಟು ಆಮೇಲೆ ಹೋಗ್ತೀನಿ. ಬಿಡು ಪೂಜಾ, ಇದನ್ನ ನಾನು ಮಾಡ್ತೀನಿ, ನೀನು ಹೋಗಿ ಪೂಜೆ ಮಾಡು. ಹುಷಾರು ಕಣೆ, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡು. ಏನು ಗೊತ್ತಾಯ್ತಾ ಅಜ್ಜಿ? ಏಯ್, ನೀನೇನೋ ಹೆಂಗಸುತ್ತಾರ ಅಡಿಗೆ ಮನೆಗೆ ಬಂದು ಹೆಲ್ಪ್ ಮಾಡ್ತೀನಿ ಅಂತಿದ್ಯಾ? ಬೇರೆ ಏನು ಕೆಲಸ ಇಲ್ವಾ? ನೋಡ್ಕೊ ಹೋಗು. ನಿಮ್ ಮೊಮ್ಮಗ ಸದ್ಯಕ್ಕೆ ನಿರುದ್ಯೋಗಿ ಅಜ್ಜಿ, ಅವನಿಗೆ ಬೇರೆ ಯಾವ ಕೆಲ್ಸನೂ ಇಲ್ಲ. ಈ ಮನೆ ಅನ್ನ ತಿಂತಾ ಇದೀನಲ್ಲ, ಅಟ್ ಲೀಸ್ಟ್ ಅದ್ರ ಋಣ ತೀರಿಸೋಣ ಅಂತ. ಆಮೇಲೆ ಬಿಟ್ಟಿ ಕೂತ್ಕೊಂಡು ತಿಂತಿದ್ದೀನಿ ಅಂತ ನಾಳೆ ಯಾರು ಮಾತಾಡ್ಬಾರ್ದಲ್ವಾ? ಅದಕ್ಕೆ ಯಾಕೋ ಹೀಗೆಲ್ಲ ಮಾತಾಡಿ ನನ್ನ ಹೊಟ್ಟೆ ಉರಿಸ್ತೀಯ? ನನ್ನ ಎದೆಲ್ಲ ಅವಮಾನದ ಬೆಂಕಿ ಉರಿತಾ ಇದೆಯಲ್ಲ ಅಜ್ಜಿ, ಅದಕ್ಕೆ ಮಾತಾಡ್ಸುತ್ತೆ. ನನ್ನ ನೋವು ಯಾರಿಗೂ ಅರ್ಥ ಆಗಲ್ಲ ಬಿಡಿ. ನಿಮ್ಗೇನು, ಮನೆಗೆ ಹಿರಿಯರು, ರೆಸ್ಪೆಕ್ಟ್ ಇದೆ. ನಾನು ಎಲ್ಲರಿಗಿಂತ ಚಿಕ್ಕವನು, ದುಡಿಯೋರು ಯಾರಿಗಾದ್ರೂ ನಾನು ಕಾಲು ತಾಕ್ಸಿದ್ರೆ ಹೋಗ್ಲಿ ಬಿಡು, ಚಿಕ್ಕವನಲ್ವಾ, ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತೀರಾ ಅಲ್ವಾ ಅಜ್ಜಿ? ಏ ಅಶ್ವಿನ್, ಯಾಕೋ ಹಾಗೆಲ್ಲ ಮಾತಾಡ್ತೀಯಾ? ನೀನೇನು ಯೋಚನೆ ಮಾಡ್ಬೇಡ, ನಿನ್ ಬಗ್ಗೆ ಯಾರು ಆ ಥರ ಅನ್ಕೊಂಡಿರಲ್ಲ. ಸದ್ಯಕ್ಕೆ ನೀವು ಅಣ್ಣ ಇಬ್ಬರೇ ಅದಕ್ಕೆ ಈ ಮನೇಲಿ ನನ್ನ ಪರವಾಗಿರೋದು, ಬಿಟ್ರೆ ಬಾಕಿಯವರೆಲ್ಲ ಹಾಗೆ ಅನ್ಕೊಂಡಿರೋದು. ನೀವು ಹೋಗಿ ಅದಕ್ಕೆ ನಾನು ಮಾಡ್ತೀನಿ. ಏನ್ ಪರವಾಗಿಲ್ಲ, ಇದೆಲ್ಲ ಈಸಿ ಅಡುಗೆ, ನಾನು ಮಾಡ್ತೀನಿ ಬಿಡು. ಅದಕ್ಕೆ ಈ ಕೆಲಸನಾದ್ರೂ ಮಾಡಿದ್ರೆ ತಿಂದೂಟ ಗಂಟ್ಲಲ್ಲಿ ಇಳಿಯುತ್ತೆ, ಇಲ್ಲಾಂದ್ರೆ ಪ್ರತಿಯೊಬ್ರು ಆಡೋ ಮಾತು ಕುದ್ಕೆ ಹಿಸ್ಕುತ್ತೆ. ಅದಕ್ಕೆ ನೀವು ಬನ್ನಿ ಅದಕ್ಕೆ, ನಾನು ಮಾಡ್ತೀನಿ, ಬನ್ನಿ ಅದಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಕೊಡಿ.